ವೀಕ್ಷಕರೇ ಅಮೋಗ್ ನ್ಯೂಸ್ಗೆ ಸ್ವಾಗತ. ನಾನು ಕವನ ಗೋಪಾಲ್. ತುಮಕೂರು ನಗರ ಪಾಲಿಕೆಯ ಸ್ಥಾಯಿ ಸಮಿತಿಗೆ ಚುನಾವಣೆ ನಡೆದಿದ್ದು ಆರನೇ ವಾರ್ಡ್ನ ಬಿಜೆಪಿ ಸದಸ್ಯೆ ವೀಣಾ ಮನೋಹರ್ ಗೌಡ ಅವರು ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ವೀಣಾ ಮನೋಹರ್ ಗೌಡರು ಮಧ್ಯಾಹ್ನ ತಮ್ಮ ಕಚೇರಿಯಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಿ ಅಧಿಕಾರ ವಹಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಪಾಲಿಕೆಯ ಸದಸ್ಯರುಗಳು, ಬಿಜೆಪಿ ಮುಖಂಡರುಗಳು ಸೇರಿದಂತೆ ಹಲವಾರು ಮಂದಿ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಪುಷ್ಪಗುಚ್ಛ ನೀಡಿದರು. ಇದೇ ವೇಳೆ ಬಂದ ಗಣ್ಯರಿಗೆ ಮನೋಹರ್ ಗೌಡರು ಶಾಲು ಹೊದಿಸಿ ಪುಷ್ಪಮಾಲಿಕೆ ಹಾಕಿ ಗೌರವಿಸಿದರು. ಕ್ಯಾಮೆರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ನವೆಂಬರ್ 4ರಂದು ಬಿಡುಗಡೆಯಾಗಿದ್ದ ಬನಾರಸ್ ಸಿನಿಮಾ ರಾಜ್ಯಾದ್ಯಂತ ಉತ್ತಮ ಪ್ರದರ್ಶನ ಕಾಣುತ್ತಿದೆ. ಚಿತ್ರದ ಕುರಿತ ಪ್ರತಿಕ್ರಿಯೆ ನೋಡಲು ಬನಾರಸ್ ಚಿತ್ರತಂಡ ತುಮಕೂರಿನ ಮಾರುತಿ ಚಿತ್ರಮಂದಿರಕ್ಕೆ ಭೇಟಿ ನೀಡಿತು. ಬನಾರಸ್ ಚಿತ್ರ ಇದೇ ನವೆಂಬರ್ 4ರಂದು ಬಿಡುಗಡೆಯಾಗಿದ್ದು ರಾಜ್ಯದ ಥಿಯೇಟರ್ಗಳಲ್ಲಿ ಉತ್ತಮ ಪ್ರದರ್ಶನ ಕಾಣುತ್ತಿದೆ. ಹಾಗಾಗಿ ಸೋಮವಾರ ಚಿತ್ರತಂಡ ತುಮಕೂರಿಗೆ ಬಂದಿದ್ದು ಜಮೀರ್ ಖಾನ್ ಪುತ್ರ ಹಾಗೂ ನಟ ಜೈಯದ್ ಖಾನ್, ನಟಿ ಸೋನಾಲಾ ಮೊಂಥೆರೋ ನಗರದ ಮಾರುತಿ ಚಿತ್ರಮಂದಿರಕ್ಕೆ ಭೇಟಿ ನೀಡಿದ್ದು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ನಟಿಗೆ ಸೇಬಿನ ಹಾರ ಹಾಕುವುದರ ಮೂಲಕ ಸ್ವಾಗತ ಮಾಡಿಕೊಂಡರು. ಸಿನಿಮಾದಲ್ಲಿ ಹೊಸ ಪ್ರಯತ್ನ ಇದೆ. ವೀಕ್ಷಕರ ನಿರೀಕ್ಷೆಯನ್ನ ಬಯಕೆಯನ್ನ ಪೂರೈಸುವಲ್ಲಿ ಸಿನಿಮಾ ಪ್ರಯತ್ನಿಸಿದೆ. ಸಸ್ಪೆನ್ಸ್, ಥ್ರಿಲ್ಲರ್, ಕಾಮಿಡಿ, ಆಕ್ಷನ್ ಮತ್ತು ಬನಾರಸ್ ದೇವಸ್ಥಾನದ ಚಿತ್ರಣ ಎಲ್ಲವನ್ನ ನಮ್ಮ ಬನಾರಸ್ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ತೋರಿಸಲಾಗಿದೆ ಎಂದು ಬನಾರಸ್ ಸಿನಿಮಾದ ನಟ ಜೈಯದ್ ಖಾನ್ ಹೇಳಿದರು. ಜಿಲ್ಲೆಗೆ ಬಂದಿದ್ದೀನಿ ಥಿಯೇಟರ್ ವಿಸಿಟ್ ಮಾಡೋದಕ್ಕೆ, ರೆಸ್ಪಾನ್ಸ್ ಹೇಗಿದೆ ಅಂತ ನೋಡೋದಕ್ಕೆ. ಸೊ ಸುತ್ತಮುತ್ತ ನೋಡಿದ್ರೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ತರನೇ ಕಾಣಿಸ್ತಿದೆ. ಬುಕ್ಕಿಂಗು ತುಂಬ ಚೆನ್ನಾಗಿ ಹೋಗ್ತಿದೆ. ಅದಕ್ಕೆ ಥಿಯೇಟರ್ ಅವರು ಹೇಳ್ತಿದ್ರು ಸರ್, ನಮಗೆ ಭಾಳ ದಿನ ಆದಮೇಲೆ ನಮಗೆ ಒಳ್ಳೆ ಬಿಸ್ನೆಸ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು ನಿಮ್ಮಿಂದ ಅಂತ ಹೇಳಿ. ಸೊ ತುಂಬ ಖುಷಿ ಆಗ್ತಿದೆ. ಆಮೇಲೆ ನನಗೆ ತುಮಕೂರು ಡಿಸ್ಟ್ರಿಕ್ಟ್ ನಂಗೇನು ಹೊಸದಿಲ್ಲ, ರಕ್ತ ಸಂಬಂಧನೇ ಹೇಳ್ಬೋದು. ಏನಕ್ಕಂದರೆ ನಮ್ಮ ಅಪ್ಪ ಆಗ್ಬೋದು, ನಮ್ಮ ತಾತ ಆಗ್ಬೋದು, ನಮ್ಮ ಅಜ್ಜಿ ಆಗ್ಬೋದು, ಎಲ್ಲ ತುಮಕೂರು ಡಿಸ್ಟ್ರಿಕ್ಟ್ ಕಡೆಯವರೇ. ಸೊ ಅದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ ತುಮಕೂರು ಬಂದುಬಿಟ್ಟು. ಜನ ಸಿನಿಮಾ ಯಾಕೆ ನೋಡಬೇಕು ಅಂತಂದರೆ ಒಂದು ಹೊಸ ಪ್ರಯತ್ನ, ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅದು ಒಂದು, ಮತ್ತು ಒಂದು ಆಡಿಯನ್ಸ್ಗೆ ಥಿಯೇಟ್ರಿಗೆ ಬಂದುಬಿಟ್ಟು ಇವ್ರಿಗೆ ಏನೇನು ಕೇಳ್ತಾರಲ್ಲ ಅದೆಲ್ಲ ಎಲಿಮೆಂಟ್ಸು ಕೂಡ ಈ ಸಿನಿಮಾದಲ್ಲಿ ಇದೆ. ನಿಮಗೆ ಸಸ್ಪೆನ್ಸು, ಥ್ರಿಲ್, ಆ್ಯಕ್ಷನ್, ಕಾಮಿಡಿ ಇದೆಲ್ಲನೂ ಕೂಡ ಇದೆ ಅದರ ಹಾಗೆ. ಬನಾರಸ್ನ ತುಂಬ ಅದ್ಭುತವಾಗಿ ತೋರಿಸಿದ್ದೀವಿ. ಆ ಬನಾರಸ್ದು ದೇವಸ್ಥಾನಗಳು ಆಗ್ಬೋದು, ಅಲ್ಲಿದ್ದು ಕಲ್ಚರ್ ಆಗ್ಬೋದು, ತುಂಬ ಅದ್ಭುತವಾಗಿ ತೋರಿಸಿದ್ದೀವಿ. ಸೊ ಜನ ತುಂಬ ಎಂಜಾಯ್ ಮಾಡ್ತಾರೆ. ಸೊ ನಾನು ತುಮಕೂರು ಜನತೆಗೆ ನಾನು ಒಂದೇ ಕೇಳ್ಕೊಳ್ಳೋದು, ಯಾರ್ಯಾರು ಸಿನಿಮಾಗಳು ನೋಡಿಲ್ಲ ದಯವಿಟ್ಟು ಥಿಯೇಟರ್ ಬಂದ್ಬಿಟ್ಟು ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಮಕೂರಿನಲ್ಲಿ ನಮ್ಮ ಚಿತ್ರದ ಕುರಿತಾದ ಪ್ರತಿಕ್ರಿಯೆ ಚೆನ್ನಾಗಿ ಇದೆ. ಕರ್ನಾಟಕದಾದ್ಯಂತ ಇಂತಹ ಪ್ರೀತಿಯನ್ನ ಅಭಿಮಾನಿಗಳು ತೋರಿಸುತ್ತಿದ್ದಾರೆ. ವೀಕ್ಷಕರ ನಿರೀಕ್ಷೆಯನ್ನ ಬನಾರಸ್ ಚಿತ್ರ ಪೂರೈಸಿದೆ ಎಂದು ನಟಿ ಸೋನಾಲಾ ಮೊಂಥೆರೋ ಅಮೋಕ್ ಟಿವಿಯೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಸೊ ಬನಾರಸ್ ಸಿನಿಮಾದಲ್ಲಿ ಧನಿ ಅಂತ ಒಂದು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ ತುಮಕೂರು ಬಂದು, ಯಾಕೆಂದರೆ ಫಸ್ಟ್ ಥಿಂಗ್ ಬೀಂಗ್ ನಾವು ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಇಲ್ಲಿದ್ದ ರೆಸ್ಪಾನ್ಸ್ ನೋಡಿ, ಆ ಜನರದ ಖುಷಿ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಂದರೆ ಇಷ್ಟು ಪ್ರೀತಿ ಸಿಗ್ತಾ ಇದೆ ನಮಗೆ ಆಲ್ ಓವರ್ ಕರ್ನಾಟಕ. ಸೊ ಜೈದ್ ಹೇಳ್ದಂಗೆ ನಾನು ಒಂದೇ ಹೇಳ್ತೀನಿ, ಸಿನಿಮಾ ಚೆನ್ನಾಗಿದೆ. ಅಂದರೆ ಒಂದು ಆಡಿಯನ್ಸ್ ಥಿಯೇಟ್ರಿಗೆ ಬಂದಾಗ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರ್ತಾರೋ, ಆ್ಯಕ್ಷನ್ ಬೇಕು, ರೊಮ್ಯಾನ್ಸ್ ಬೇಕು, ಥ್ರಿಲ್ ಬೇಕು, ಸಸ್ಪೆನ್ಸ್ ಬೇಕು, ಅದೆಲ್ಲ ಈ ಸಿನಿಮಾದಲ್ಲಿದೆ. ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಬಂದು ಸಿನಿಮಾ ನೋಡಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಮತ್ತು ಸಕ್ಸಸ್ಗೆ ಮತ್ತೆ ಇಲ್ಲಿ ಬರಬೇಕು ನಾವು, ಅದಕ್ಕೆ ಪ್ಲೀಸ್ ಪ್ಲೀಸ್. ಚೇತನ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರವನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿಸುವ ನಿಟ್ಟಿನಲ್ಲಿ ಬ್ಯೂಗಲ್, ಪೊಲೀಸ್ ಇಲಾಖೆ, ಪರ್ಯಾವರಣ ಸಂರಕ್ಷಣಾ ಗತಿವಿಧಿ ಹಾಗೂ ಮಹಾನಗರ ಪಾಲಿಕೆ ಸಂಯುಕ್ತ ಆಶ್ರಯದಲ್ಲಿ ನಗರದ 26ನೇ ವಾರ್ಡ್ನಲ್ಲಿ ಪಾಲಿಥಿನ್ ನಿರ್ಮೂಲನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬ್ಲೂಗಲ್ ಟ್ರಸ್ಟ್ ಆಯೋಜಿಸಿದ್ದ ಪ್ಲಾಸ್ಟಿಕ್ ಮುಕ್ತ ಅಭಿಯಾನಕ್ಕೆ ಚಾಲನೆ ನೀಡಿದ ಸ್ಫೂರ್ತಿ ಡೆವಲಪರ್ಸ್ನ ಎಸ್ಪಿ ಚಿದಾನಂದ್, ತುಂಬಿದ ನಗರವನ್ನು ಪ್ಲಾಸ್ಟಿಕ್ ಮುಕ್ತ ನಗರವಾಗಿಸಲು ಯುವ ಜನತೆ ಸಹಕರಿಸಬೇಕು. ಗಂಧದ ಗುಡಿ ಚಿತ್ರದ ಮೂಲಕ ಪುನೀತ್ ರಾಜ್ಕುಮಾರ್ ಪರಿಸರ ಸಂರಕ್ಷಣೆಗೆ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದರು. ನಗರ ಪಾಲಿಕೆ ಆಯುಕ್ತ ಯೋಗಾನಂದ ಮಾತನಾಡಿ, ನಗರವನ್ನು ಪಾಲಿಥಿನ್ ಮುಕ್ತವಾಗಿಸುವ ಮಟ್ಟಿನಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. ಈಗಾಗಲೇ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಆದೇಶ ಹೊರಡಿಸಿ
ಬಹಳ ದಿನಗಳೇ ಆಗಿವೆ. ಯುವಜನತೆ ಪಾಲಿಕೆಯೊಂದಿಗೆ ಕೈಜೋಡಿಸುವ ಮೂಲಕ ಈ ಪ್ರಾಯೋಜಿಕ ಅಭಿಯಾನದ ಯಶಸ್ವಿಗೆ ಸಹಕರಿಸಿ ಎಂದರು. ಪ್ಲಾಸ್ಟಿಕ್ನ ಯೂಸ್ ಮಾಡಬಾರದು ಅಂತ ಹೇಳಿ ಸರ್ಕಾರಿ ಆದೇಶ ಹಿಂದೆನೆ ಬಂದಿದೆ. ಈಗಾಗಲೇ ನಾವು ಅನೇಕ ಬಾರಿ ಪ್ಲಾಸ್ಟಿಕ್ನ ಯೂಸ್ ಮಾಡಬಾರದು ಅಂತ ಹೇಳಿ ಘೋಷಣೆ ಮಾಡಿದೀವಿ, ಪತ್ರಿಕೆನಲ್ಲಿ ಪ್ರಕಟಣೆ ಹೊರಡಿಸಿದ್ದೀವಿ. ಆದರೂ ಸಹ ಎಲ್ಲೋ ಒಂದು ಕಡೆ ನಾವು ತುಂಬ ಕಡೆ ರೈಡ್ ಮಾಡ್ತಾ ಇದ್ದೀವಿ, ಪ್ಲಾಸ್ಟಿಕ್ನೆಲ್ಲ ಸೀಸ್ ಮಾಡ್ತಾ ಇದ್ದೀವಿ, ದಂಡ ಹಾಕ್ತಾ ಇದ್ದೀವಿ. ಆದರೂ ಸಹ ಉಪಯೋಗಿಸೋದು ಕಡಿಮೆ ಆಗಿಲ್ಲ. ಈ ನಿಟ್ಟಿನಲ್ಲಿ ಇನ್ನು ಮುಂದೆ ತುಮಕೂರು ನಗರದಲ್ಲಿ ಕಡ್ಡಾಯವಾಗಿ ಪ್ಲಾಸ್ಟಿಕ್ನ ನಾವು ಬ್ಯಾನ್ ಮಾಡ್ತಾ ಇದ್ದೀವಿ. ಇದನ್ನು ಆ ಎಲ್ಲ ಪತ್ರಿಕೆ ಮುಖಾಂತರ ಎಲ್ಲ ನಗರದ ಜನತೆಗೆ ನಾನು ತಲುಪಿಸ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊತೇನೆ. ಇನ್ನು ಈ ವೇಳೆ ಬ್ಯೂಗಲ್ ಟ್ರಸ್ಟ್ನ ಯದು ಎನ್, ರಾಮು, ಮುರಳಿ, ಎನ್ಸಿಸಿ ಲೆಫ್ಟಿನೆಂಟ್ ಪ್ರದೀಪ್ ಕುಮಾರ್, ಪಾಲಿಕೆಯ ಆಯುಕ್ತ ಅಧಿಕಾರಿ ಡಾಕ್ಟರ್ ರಕ್ಷಿತ್, ಪೊಲೀಸ್ ತರಬೇತಿ ಕೇಂದ್ರ ಅಂಜನಪ್ಪ, ಶಾರದಾಂಬ, ವಿಜಯ್ ಕಾಲೇಜ್ಗಳ ಮುಖ್ಯಸ್ಥರು ಭಾಗವಹಿಸಿದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗಾರ್ಮೆಂಟ್ಸ್ ಕೆಲಸಕ್ಕೆ ಮಹಿಳೆಯರನ್ನ ಕರೆದುಕೊಂಡು ಹೋಗುತ್ತಿದ್ದ ಆಟೋ ಪಲ್ಟಿಯಾಗಿ ಆಟೋ ಚಾಲಕ ಸೇರಿದಂತೆ ಆಟೋದಲ್ಲಿದ್ದ ಮಹಿಳೆಯರಿಗೆ ಗಂಭೀರವಾಗಿ ಗಾಯಗಳಾಗಿವೆ. ತುಮಕೂರಿನ ರಿಂಗ್ ರಸ್ತೆಯಲ್ಲಿ ಬೈಕ್ ತಪ್ಪಿಸಲು ಹೋಗಿ ಆಟೋ ಪಲ್ಟಿಯಾದ ಘಟನೆ ನಡೆದಿದ್ದು ಆಟೋ ಚಾಲಕ ಸೇರಿ ಐವರು ಮಹಿಳೆಯರಿಗೆ ಗಂಭೀರ ಗಾಯಗಳಾಗಿವೆ. ಎಂಎಎಫ್ ಗಾರ್ಮೆಂಟ್ಸ್ ಕಂಪನಿಯ ಕೆಲಸಕ್ಕೆ ಮಹಿಳೆಯರು ತೆರಳುತ್ತಿದ್ದರು. ದಿಢೀರನೇ ಬಂದ ಬೈಕ್ ತಪ್ಪಿಸಲು ಹೋಗಿ ಆಟೋ ಪಲ್ಟಿಯಾದ ದುರ್ಘಟನೆ ಸಂಭವಿಸಿದೆ. ಘಟನಾ ಸ್ಥಳದಲ್ಲಿ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದು ಸ್ಥಳಕ್ಕೆ ಎಎಸ್ಪಿ ಉದ್ದೇಶ್, ಪಾಲಿಕೆ ಆಯುಕ್ತರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಮುನಾ, ಕಲಾ, ರೇಖಾ, ಸವಿತಾ, ಲತಾ ಗಾಯಗೊಂಡ ಮಹಿಳೆಯರಾಗಿದ್ದು ಪದೇ ಪದೇ ಈ ಸ್ಥಳದಲ್ಲಿ ಅಪಘಾತ ಸಂಭವಿಸುತ್ತಿರುವ ಹಿನ್ನೆಲೆ ರಸ್ತೆ ತಡೆದು ಸ್ಥಳೀಯರು ಪ್ರತಿಭಟಿಸಿದ್ದಾರೆ. ಶೀಘ್ರ ವ್ಯವಸ್ಥೆ ಕಲ್ಪಿಸುತ್ತೇವೆ ಎಂದು ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ವ್ಯವಸ್ಥೆ ಮೂರು ದಿನ ಮಾತ್ರ ಕೆಟ್ಟ ಹೋಗ್ತಾ ಇದೆ. ಇದು ತಿಂಗಳಲ್ಲಿ ಸುಮಾರು 6 ಸಲ ಆಕ್ಸಿಡೆಂಟ್ ಆಗಿದೆ ಈ ಜಾಗದಲ್ಲಿ. ಹೋದ ತಿಂಗಳು ಒಬ್ಬ ಪರ್ಸನ್ ಆಲ್ರೆ ಡೆತ್ ಆಗೋನೆ ಬಿಡ್ತಿದಂಗೆ ವೆಹಿಕಲ್ ಸುಮ್ಮನೆ ಬರ್ತಾನೆ ಇರ್ತವೆ. ಅಡ್ಡಕ್ಕೆ ಹೋಗೋ ಅಡ್ಡಕ್ಕೆ ಸುಮ್ಮನೆ ವೆಹಿಕಲ್ ಉಕ್ತಾ ಇರ್ತಾವೆ ಅಡ್ಡಕ್ಕೆ. ಅದರಿಂದ ಇಲ್ಲಿ ಹಂಸ ಕೊಡ್ಲಿ, ಇಲ್ಲಿ ಅಂಡರ್ ಪಾಸ್ ಮಾಡ್ಕೊಡ್ಲಿ. ಇಲ್ಲಿ ಸ್ಥಳಕ್ಕೆ ಬಂದು ಅದೇನು ಅಂತ ನಮ್ಮ ಶಾಸಕರಾದ್ರು ಹೇಳಿ, ಇಲ್ಲ ಗೆದ್ದಿರ್ತಕ್ಕಂಥ ನಮ್ಮ ಕೌನ್ಸಿಲರಾದ್ರು ಹೇಳಿ, ಪ್ರತಿ ಸಲನು ಬಡವನೇ ಸಾಯೋದು. ಇಲ್ಲಿ ಯಾರೇನು ಕರಗೊಂಡು ಪರಗೊಂಡು ಯಾರು ಲೇಟ್ ಆಗಿಲ್ಲ ಸುಮ್ಮನೆ ಎಲ್ಲ ಆಟೋ ಎಕ್ಸೆಲ್ಲು ಇವರೇ ಸತ್ತಿರೋದಿಲ್ಲ ಹೇಳಿ. ಪ್ರತಿ ಸಲ ಆಕ್ಸಿಡೆಂಟ್ ಆದಾಗ ನಮ್ಗೆ ಕೇಳಕ್ ಆಗೋದಿಲ್ಲ. ಇದು ಅತ್ಯ ಫೈನಲ್ ಇವತ್ತು ಏನ್ ಹೇಳ್ತಾರೆ ಬಂದು ಅವರೇ ತೀರ್ಮಾನ ಹೇಳಿ ಅಲ್ಲಿವರೆಗೂ ನೋಡಿ ಬಂದಿರ್ತೀವಿ ನಾವು. ಗುಬ್ಬಿ ತಾಲೂಕಿನ ಎಸ್ ಕೊಡ್ಗಿಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅಂಬುಜಾ ಸೋಮು ಮುನಿಯಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಧನಲಕ್ಷ್ಮಿ ಅವರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆದು ಅಂಬುಜಾ ಸೋಮು ಮುನಿಯಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಇದೇ ಸಂದರ್ಭದಲ್ಲಿ ಮಾತನಾಡಿದ ನೂತನ ಉಪಾಧ್ಯಕ್ಷೆ, ನಮ್ಮೆಲ್ಲ ಸದಸ್ಯರುಗಳು ಒಟ್ಟುಗೂಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ತಿಳಿಸಿದರು. ಮುಖಂಡ ಸೋಮು ಮುನಿಯಪ್ಪ ಮಾತನಾಡಿ, ಮಂಡಳ ಪಂಚಾಯಿತಿಯಿಂದ ಗ್ರಾಮ ಪಂಚಾಯಿತಿಗೆ ಬದಲಾವಣೆಯಾದ ನಂತರ ಸರ್ಕಾರದಿಂದ ಬರುತ್ತಿರುವ ಅನುದಾನ ಸಾಕಷ್ಟು ಕಡಿಮೆ ಇದೆ. ಹೆಚ್ಚಿನ ಅನುದಾನವನ್ನು ಸರ್ಕಾರ ನೀಡಿದಾಗ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಗ್ರಾಮಾಂತರ ಭಾಗದಲ್ಲಿ ಹೆಚ್ಚಿನ ಮನೆಗಳು, ಕುಡಿಯುವ ನೀರು ಸೇರಿದಂತೆ ಶಾಲೆಗಳ ಅಭಿವೃದ್ಧಿಗೆ ಮಾನ್ಯತೆ ನೀಡಬೇಕು ಎಂದು ಮನವಿ ಮಾಡಿದರು. ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ಸಣ್ಣ ಸಣ್ಣ ಗ್ರಾಮ ಪಂಚಾಯಿತಿಗಳು ಬಂದ ಮೇಲೆ ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ ಸರ್ಕಾರದಿಂದ ಅಷ್ಟೊಂದು ಸಬಲೀಕರಣವಾಗಿಲ್ಲ, ಅದು ಆಗಬೇಕು. ಯಾವಾಗಲೂ ಕೂಡ ಬೇರೆ ಚುನಾವಣಾ ಅಧಿಕಾರಿಯಾಗಿ ಬಿ ಆರತಿ ಕಾರ್ಯನಿರ್ವಹಿಸಿದ್ದು, ಇದೇ ಸಂದರ್ಭದಲ್ಲಿ ಅಧ್ಯಕ್ಷೆ ಗಂಗಾ ನರಸಮ್ಮ, ರಾಮಚಂದ್ರಯ್ಯ, ಸದಸ್ಯರಾದ ತುಳಸಿದಾಸ್, ರಾಮಣ್ಣ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಶಿಧರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ತುಮಕೂರು ಜಿಲ್ಲಾ ಒಕ್ಕಲಿಗರ ಸಂಘದ ಆಡಳಿತಾಧಿಕಾರಿ ಚುನಾವಣಾ ವಿಚಾರದಲ್ಲಿ ಪಕ್ಷಪಾತ ಧೋರಣೆ ಅನುಸರಿಸುತ್ತಿದ್ದು ಕೂಡಲೇ ಅವರನ್ನು ವಜಾಗೊಳಿಸಬೇಕು ಎಂದು ಒತ್ತಾಯಿಸಿ ಒಕ್ಕಲಿಗರ ಸಮುದಾಯದ ಮುಖಂಡರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಬೆಳ್ಳಿ ಬ್ಲಡ್ ಬ್ಯಾಂಕ್ನ ಬೆಳ್ಳಿ ಲೋಕೇಶ್ ಮಾತನಾಡಿ, ಒಕ್ಕಲಿಗರ ಸಂಘದ ಆಡಳಿತಾಧಿಕಾರಿಯಾಗಿ ನೇಮಕಗೊಂಡಿರುವ ವ್ಯಕ್ತಿ ಕೆಲವರ ಕೈಗೊಂಬೆಯಂತೆ ವರ್ತಿಸುತ್ತಿದ್ದು ಮತದಾರರ ಕರಡು ಪಟ್ಟಿಗೆ ಸುಮಾರು 125ಕ್ಕೂ ಹೆಚ್ಚು ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದರೂ ಒಂದಕ್ಕೂ ಉತ್ತರ ನೀಡಿಲ್ಲ ಎಂದರು. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಎಂಜಿ ರೋಡಲ್ಲಿ ಬಿಲ್ಡಿಂಗ್ ಕಟ್ಟೈತೆ, ಆಡಳಿತ ಮಂಡಳಿ ಇಲ್ಲದೆ ಅದು ಬಾಡಿಗೆ ಕೊಡಕ್ ಆಗ್ದೇನೆ ತುಂಬಾ ಲಾಸ್ನಲ್ಲಿದ್ದೇವೆ. ಸರ್ಕಾರ ಎಚ್ಚೆತ್ಕೋಬೇಕು. ಮೂರ್ಖ ಅಧಿಕಾರಿಯನ್ನ, ಅವರಿಗೆ ಸಹಕರಿಸಿದಂತ ನೀಚರನ್ನ ಕಂಡಿಡ್ದು ಅವ್ರನ್ನ ವಜಾಗೊಳಿಸಬೇಕು. ಅದರದೇ ಆದಂತ ಪನಿಷ್ಮೆಂಟ್ ಕೊಟ್ಟು ಕಾನೂನಾತ್ಮಕವಾಗಿ ಸದಸ್ಯತ್ವವನ್ನ ಅರ್ಹತೆಗೊಳಿಸಿ ಕಾನೂನಾತ್ಮಕವಾಗಿ ಸರ್ಕಾರದ ಯಾವುದು ಡಿಆರ್ನ
ಕಾನೂನು ಇದೆ, ಅದರಾತ್ಮಕವಾಗಿ ಚುನಾವಣೆಯನ್ನು ನಡೆಸಬೇಕು. ನೀಚರನ್ನ, ಸ್ವಾರ್ಥ ಮೆಂಬರ್ಶಿಪ್ನ, ತನ್ನ ಹಿಂಬಾಲಕರನ್ನ, ರಕ್ತ ಸಂಬಂಧಿಗಳನ್ನ, ಫ್ರಾಡು 420 ಲಪಾಯಂಗಾದ ಮಕ್ಕಳನ್ನ ಮೆಂಬರ್ ಮಾಡ್ಕೊಂಡಿರೋರ್ನ ಧಿಕ್ಕರಿಸಿ ನಿಜವಾದಂಥ ಸದಸ್ಯತ್ವ ಹೊಂದಿರುವಂಥವ್ರನ್ನ 365 ದಿನ ಸರ್ಕಾರದ ಏನು ಕಾನೂನಾತ್ಮಕವಾಗಿದೆ ಆಡಳಿತ ಮಂಡಳಿ ಅಪ್ರೂವಲ್ ಮಾಡಿ ಡಿಆರ್ ಕಳಿಸಬೇಕು. ಈ ತರ ಮಾಡದೆ ಸ್ವಾರ್ಥ ಮನೋಭಾವನೆ. ಉಪವಿಭಾಗ ಅಧಿಕಾರಿಗಳ ಭರವಸೆಯ ನಂತರ ಪ್ರತಿಭಟನೆಯನ್ನ ಕೈಬಿಡಲಾಯಿತು. ಪ್ರತಿಭಟನೆಯಲ್ಲಿ ದೇವಪ್ರಕಾಶ್, ಮನೋಹರ್ ಗೌಡ, ಲಕ್ಕೇಗೌಡ, ಕುಣಿಗಲ್ ಶ್ರೀನಿವಾಸ್, ಚಿಕ್ಕ ಸಾರಂಗಿ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಯಲಚಟ್ಟಿ ಗ್ರಾಮದೊಳಗೆ ಪೊಂಡಾನೆಯೊಂದು ನುಗ್ಗಿ ಮನೆಗಳಿಗೆ ಹಾನಿ ಮಾಡಿದ್ದಲ್ಲದೆ ಜಮೀನುಗಳಿಗೂ ನುಗ್ಗಿ ದಾಂಧಲೆ ನಡೆಸಿರುವ ಘಟನೆ ನಡೆದಿದೆ. ಕುಂದಕೆರೆ ವಲಯದ ಯಲಚಟ್ಟಿ ಗ್ರಾಮದಲ್ಲಿ ಆನೆಯೊಂದು ಪುಂಡಾಟ ಮಾಡಿ ಗ್ರಾಮದೊಳಗೆ ನುಗ್ಗಿ ದಾಂಧಲೆ ನಡೆಸಿರುವ ಘಟನೆ ನಡೆದಿದ್ದು, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಕಾಡಂಚಿನ ಗ್ರಾಮವಾದ್ದರಿಂದ ಗ್ರಾಮದ ಮನೆಗಳ ಮೇಲೆ ಆಗಾಗ್ಗೆ ದಾಳಿ ನಡೆಸೋ ಪುಂಡಾನೆಯಿಂದ ಜೀವ ಭಯದಲ್ಲಿದ್ದಾರೆ ಜನರು. ಜನರು ರಾತ್ರಿ ಸಂದರ್ಭದಲ್ಲಿ ಮನೆಯಿಂದ ಹೊರಬರಲು ಭಯಪಡುತ್ತಿದ್ದಾರೆ. ಯಲಚಟ್ಟಿ ಗ್ರಾಮದ ಮಾಯಪ್ಪ ಎಂಬುವರ ಮನೆ ಮುಂಭಾಗದ ಗೇಟ್ ಜಖಂಗೊಳಿಸಿ ತೊಂದರೆ ಮಾಡಿದೆ. ಹಲವಾರು ಬಾರಿ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತಂದರೂ ಏನೂ ಪ್ರಯೋಜನವಾಗಿಲ್ಲ. ರಾಜ್ಯ ಒಕ್ಕಲಿಗರ ಸಂಘದ ಆಶ್ರಯದಲ್ಲಿ ನಿರ್ಮಾಣವಾಗುತ್ತಿರುವ ವಿದ್ಯಾರ್ಥಿನಿಯ ಉಚಿತ ವಸತಿ ನಿಲಯದ ಕಟ್ಟಡವನ್ನು ಮಾಜಿ ಪ್ರಧಾನಿಗಳಾದ HD ದೇವೇಗೌಡ ಅವರು ಉದ್ಘಾಟಿಸುವರು ಎಂದು ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಯಲುವಳ್ಳಿ ರಮೇಶ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸಂಘದ ಪ್ರಧಾನ ಕಾರ್ಯದರ್ಶಿ ಯಲುವಳ್ಳಿ ಎನ್ ರಮೇಶ್ ಮಾತನಾಡಿ, ಜಿಲ್ಲಾಡಳಿತ ಭವನದ ಪಕ್ಕದಲ್ಲಿ 2 ಎಕರೆ ಜಮೀನಿನಲ್ಲಿ 42 ಚದರವಿರುವ ಕಟ್ಟಡದಲ್ಲಿ ಸುಮಾರು 50 ಕೊಠಡಿಗಳನ್ನು ಹೊಂದಿದ್ದು 200 ಜನ ವಿದ್ಯಾರ್ಥಿನಿಯರು ತಂಗಲು ಅವಕಾಶವಿರುತ್ತದೆ. ಜೊತೆಗೆ 200 ಜನ ವಿದ್ಯಾರ್ಥಿಯರಿಗೆ ಊಟ ವಸತಿ ಉಚಿತವಾಗಿರುತ್ತದೆ. ಒಂದು ವೇಳೆ ಬೇಡಿಕೆ ಹೆಚ್ಚಾದರೆ 300 ಜನ ವಿದ್ಯಾರ್ಥಿನಿಯರಿಗೆ ಅವಕಾಶ ಮಾಡಿಕೊಡಲಾಗುವುದು ಮತ್ತು ಸಮುದಾಯದ ಮುಖಂಡರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಹಾಗೂ ಉಚಿತ ವಿದ್ಯಾರ್ಥಿ ವಸತಿ ನಿಲಯ ಉದ್ಘಾಟನಾ ಸಮಾರಂಭಕ್ಕೆ ಸಮುದಾಯದ ಹೆಚ್ಚಿನ ಜನರು ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. 2008ರಲ್ಲಿ 2 ಎಕರೆ ಜಮೀನು ಕೊಟ್ಟು ಹೆಣ್ಣು ಮಕ್ಕಳ ಒಂದು ವಿದ್ಯಾರ್ಥಿ ನಿಲಯ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು. ಅದು ತಡವಾಗಿ ಈಗ ನಾವು ಹೊಸ ಕಮಿಟಿ 35 ಜನ ಡೈರೆಕ್ಟರ್ ಬಂದಮೇಲೆ ಡಾಕ್ಟರ್ ಬಾಲಕೃಷ್ಣ ಅವರು ಪೊನ್ನಪ್ರದೀಪ ಕಾರ್ಯದರ್ಶಿಗಳು ಅವರು ಅಧ್ಯಕ್ಷರು ಆದಮೇಲೆ ಒಟ್ಟಾಗಿ ಎಲ್ಲರೂ ತೀರ್ಮಾನ ತಗೊಂಡು ಜರೂರಾಗಿ ಅಲ್ಲಿ ವಿದ್ಯಾರ್ಥಿನಿಲಯದ ಅವಶ್ಯಕತೆ ವಿದ್ಯಾರ್ಥಿನಿಯರಿಗೆ ಹೆಣ್ಮಕ್ಳು ಹಾಸ್ಟೆಲ್ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಅದನ್ನು ತ್ವರಿತಗತಿಯಲ್ಲಿ ಕಾಮಗಾರಿ ನಡೆದಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಇವತ್ತು ಬರುವಂಥ 10ನೇ ತಾರೀಕು ಗುರುವಾರ ದಿವಸ ನಮ್ಮ ಪೂಜ್ಯ ಆಚುಂಚಕಿರಿ ಮಠಾಧೀಶರಾದಂಥ ಶ್ರೀ ಬಾಲಗಂಗಾಧರ ಸ್ವಾಮಿ ನಿರ್ಮಲಾನಂದ ಸ್ವಾಮೀಜಿಯವರ ಅಮೃತಾಸದಿಂದ ಮೊದಲು ಆ ಭೂಮಿ ಪೂಜೆ ಅವರೇ ಮಾಡಿದ್ದು. ಅದೇ ರೀತಿ ನಂಜಾವೃತ ಸ್ವಾಮೀಜಿಯವರು, ಮಂಗಳನಾಥ ಸ್ವಾಮೀಜಿಯವರು ಇವರೆಲ್ಲ ಒಂದು ಆಶೀರ್ವಾದ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾಕ್ಟರ್ DK ರಮೇಶ್, ಸಮುದಾಯದ ಮುಖಂಡರಾದ ಚಂದ್ರಪ್ಪ, ಲಕ್ಷ್ಮಣ್ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮಗನ ಬಾಳಿಗೆ ಬೆಳಕಾಗಬೇಕಿದ್ದ ತಂದೆಯೇ ಮುಳುವಾಗಿದ್ದಾರೆ. ಮಗನು ಕಷ್ಟಪಟ್ಟು ಬೆಳೆಸಿದ್ದ ಅಡಿಕೆ ಮರಗಳನ್ನ ಕ್ಷುಲ್ಲಕ ಕಾರಣಕ್ಕೆ ಕುಡುಕ ತಂದೆಯೇ ಕತ್ತರಿಸಿ ಹಾಕಿರುವ ಘಟನೆ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದಿದೆ. 4 ವರ್ಷಗಳಿಂದ ಬೆಳೆದ ಅಡಿಕೆ ಮರಗಳು ಆಧಾರ ಕಳಚಿ ನೆಲಕುರುಳಿವೆ. ಇದರಿಂದ ರೈತನ ಭರವಸೆ ಮಣ್ಣಾಗಿ ಹೋಗಿದೆ. ಈ ಘಟನೆ ತುಮಕೂರು ತಾಲೂಕಿನ ಚಿಕ್ಕನಾಯಕನಹಳ್ಳಿಯ ಕಾರೇಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸಮೃದ್ಧಿಯಾಗಿ ಬೆಳೆಸಿದ್ದ ಅಡಿಕೆ ಗಿಡಗಳನ್ನ ಆರೋಪಿ ಸಿದ್ದರಾಮಯ್ಯ ಕೊಚ್ಚಿ ತುಂಡು ತುಂಡಾಗಿಸಿದ್ದಾನೆ. 5 ಲಕ್ಷ ಸಾಲ ಕೈ ಸಾಲ ಮಾಡಿ ಬೋರ್ವೆಲ್ ಕೊರೆಸಿ ಜಮೀನು ಅಭಿವೃದ್ಧಿಪಡಿಸಿದ್ದೆ. ಬಡ್ಡಿ ಕಟ್ಟುತ್ತಾ ಜೀವನಕ್ಕೆ ಅಡಿಕೆ ಮರಗಳನ್ನೇ ಆಧಾರವಾಗಿಸಿಕೊಳ್ಳಲು ಮಾಡಿದ ತೋಟ ಇದು. ಜನ್ಮ ಕೊಟ್ಟ ಅಪ್ಪನಿಂದಲೇ ನಾಶವಾಗಿದೆ. ಈ ಕೃತ್ಯ ನಡೆದಿರುವುದು ನನ್ನ ದುರಾದೃಷ್ಟ ಎಂದು ಮಗ ರಂಗಸ್ವಾಮಿ ಕಣ್ಣೀರು ಸುರಿಸಿದ್ದಾನೆ. ನಾಶಪಡಿಸಿದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾಶಪಡಿಸಿದಾರೆ, ಹೇಳಿಕೆ ಮಾತು ಕೇಳಿ ಏನ್ ಮಾಡ್ಯಾರ ಗೊತ್ತಿಲ್ಲ ಸರ್. ಆ ತರ ಮಾಡಿ ಈ ತರ ನೈಟ್ ಹೊತ್ತು ಬಂದು ಈ ತರ ಮಾಡ್ಯಾರ. ಯಾರು ನಿಮ್ಮ ತಂದೆಯರ? ಹಾಂ, ತಂದೆಯವರು. ಏನು ಕುಡಿದ ಮತ್ತಿನಲ್ಲಿ ಈ ಥರ ಮಾಡಿರೋದು? ಕುಡಿದ ಮತ್ತಿನಲ್ಲಿ ಮಾಡಿರೋದು. ಎಷ್ಟು ಟೋಟಲ್ ಎಷ್ಟು ಗಿಡ ನೀನು ಬೆಳೆಸಿದ್ದೆ? 280. ಹಾಂ, ಈ ಗಿಡ ಬೆಳೆಸ್ಬೇಕಂದ್ರೆ ಎಷ್ಟು ಶ್ರಮ ಪಟ್ಟಿದ್ರಿ? ಶ್ರಮ ಪಟ್ಟಿದ್ದೀವಿ, ಇದೆ ಸಾಲ ಮಾಡಿದ್ದೀನಿ, 4-5 ಲಕ್ಷ ಸಾಲ ಇದೆ. ಇಲ್ಲಿ ಬ್ಯಾಂಕಲ್ಲಿ ಸಾಲ ಮಾಡಿದ್ದೀರಾ? ಬ್ಯಾಂಕಲ್ಲೆಲ್ಲ ಕೈ ಸಾಲ, ಚೀಟಿ ಸಾಲ. ಹಾಂ, ಸರಿ. ಈಗ ನಿಮ್ಮ ಮುಂದಿನ ನಿಮ್ಮ ಜೀವನ ಎಷ್ಟು? ಜೀವನ ಇದರಲ್ಲೇ ನೆಚ್ಕೊಂಡಿದ್ದು, ಬಾಡಿಗೆ ಮನೇಲಿರೋದು.
ಹೌದಾ? ಹೌದು. ರೈತ ಮುಖಂಡ ಮಹಲಿಂಗಯ್ಯ ಮಾತನಾಡಿ, ಕಾರೆಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ದುಷ್ಕೃತ್ಯ ಇದು. ಇಂತಹ ನೀಚ ಕೆಲಸವನ್ನ ಯಾರು ಮಾಡಬಾರದಿತ್ತು? ಕೃತ್ಯವೆಸಗಿರುವ ಆ ವ್ಯಕ್ತಿಗೆ ತಕ್ಕ ಶಿಕ್ಷೆ ಆಗಬೇಕು. ಸರ್ಕಾರದಿಂದ ಈ ಬಡ ರೈತನಿಗೆ ಸಹಾಯ ನೀಡಬೇಕಾಗಿ ವಿನಂತಿಸಿದರು. ಹೇಳಿ ಇದ್ರ ಬಗ್ಗೆ. ಇದು ಕಾರೆಹಳ್ಳಿ ಗ್ರಾಮ, ಮಹಲಿಂಗಯ್ಯ ಅಂತ ನನ್ನ ಹೆಸರು. ಇಲ್ಲೊಬ್ಬ ರೈತರು ಅಪ್ಪ ಮಕ್ಕಳ ಜಮೀನಿದು, ಮಗ್ಗೆ ಭಾಗ ಕೊಟ್ಟಿದ್ದ. ಆ ಮಗ ಏನೋ ಕಷ್ಟ ಬಿದ್ದು ಕೂಲಿ ಪಾಲಿ ನಾಲಿ ಮಾಡ್ಕೊಂಡು ಮಗ ಅಗೇಡೆ ಬಿಡ್ಸ್ಕೊಂಡಿದ್ದ. ಅದು ಸಹಿಸಿರಲಾರ್ದೆ ತಂದೆ ರಾತ್ರಿ 2 ಗಂಟೆಯಲ್ಲಿ ಬಂದು 100 ಗಿಡ ಅಡಿಕೆ ಗಿಡವನ್ನು ತುಂಡು ತುಂಡಿ ಕಡ್ದಾಕಿದ್ದಾನೆ. ಇದು ಯಾರು ಮಾಡಿದಂಥ ಕೃತ್ಯ. ಇದು ಜೀವನದಲ್ಲಿ ಯಾರು ಮಾಡಬಾರ್ದು, ಆದರೂ ಮಾಡಿದ್ದಾನೆ. ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ಇದಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಕೂಡಲೇ ಅವರಿಗೆ ಕೊಡಿಸ್ಬೇಕು ಅಂತೇಳಿ ನಾನೊಂದು ಒತ್ತಾಯ ಮಾಡ್ತಾ ಇದ್ದೀನಿ. ಈ ಸಂಬಂಧ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಂದ್ರು ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ರಸ್ತೆಯ ಗುಂಡಿಗಳಲ್ಲಿ ಪೈರು ನಾಟಿ ಮಾಡುವ ಮೂಲಕ ಜೆಡಿಎಸ್ ಕಾರ್ಯಕರ್ತರು ರಸ್ತೆ ಗುಂಡಿ ಮುಚ್ಚುವಂತೆ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದ್ದು ಅಭಿವೃದ್ಧಿಗೆ ರಾಜ್ಯ ಬಿಜೆಪಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಯಾವುದೇ ಕೆಲಸಕ್ಕೂ ಹಣ ಬಿಡುಗಡೆ ಮಾಡದೆ ಮಲತಾಯಿ ಧೋರಣೆ ತೋರುತ್ತಿದೆ ಎಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ದೇವನಹಳ್ಳಿ ಪಟ್ಟಣದಲ್ಲಿ ತಾಲೂಕು ಜೆಡಿಎಸ್ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆದಿದ್ದು, ಪ್ರತಿಭಟನಾ ನಿರತರೊಂದಿಗೆ ಮಾತನಾಡಿದ ಶಾಸಕ ನಾರಾಯಣಸ್ವಾಮಿ, ರಾಜ್ಯ ಬಿಜೆಪಿ ಸರ್ಕಾರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಕಡೆಗಣಿಸುತ್ತಿದೆ. ಹಲವಾರು ಬಾರಿ ವಿಧಾನಸಭೆ ಕಲಾಪಗಳಲ್ಲಿ ಸ್ಪೀಕರ್ ಗಮನಕ್ಕೂ ತಂದಿದ್ದು, ದೇವನಹಳ್ಳಿ ಮತ್ತು ವಿಜಯಪುರ ರಸ್ತೆಗಳು ತುಂಬಾ ಹಳ್ಳಕೊಳ್ಳಗಳಿಂದ ಕೂಡಿದ್ದು, ಪ್ರತಿನಿತ್ಯ ನೂರಾರು ವಾಹನ ಸವಾರರು ಬಿದ್ದು ಕೈಕಾಲು ಮುರಿದುಕೊಂಡು ಪ್ರಾಣ ಹಾನಿಯಾಗುತ್ತಿದೆ. ಈ ಬಗ್ಗೆ ಸರ್ಕಾರ ಕೂಡಲೇ ಹಣ ಬಿಡುಗಡೆ ಮಾಡಿ ರಸ್ತೆ ಸರಿಪಡಿಸುವಂತೆ ಮನವಿಗಳನ್ನು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಶಾಸಕರು ಆರೋಪಿಸಿದರು. ಎರಡು ಬಾರಿ ಪ್ರಶ್ನೆಯನ್ನು ಮಾಡಿದೆ. ಮೊದಲನೇದಾಗಿ ಪ್ರಶ್ನೆ ಮಾಡಿದಾಗ ಈ ಥರ ಆದಷ್ಟು ಬೇಗ ನಿಮಗೆ ರಸ್ತೆಯನ್ನು ಅಭಿವೃದ್ಧಿ ಮಾಡಿಕೊಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದರು. ತದನಂತರ ಮೊನ್ನೆ ನಡೆದಂಥ ಸದನದ ಅಧಿವೇಶನದಲ್ಲಿ ಮತ್ತೆ ಇದನ್ನೇ ಕ್ವಶನ್ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರು ಈ ಕೂಡಲೇ ಇದನ್ನು ಮಂಜೂರು ಮಾಡಿ ಆ ರಸ್ತೆಯನ್ನು ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತ ಸಚಿವರು ಸೂಚನೆಯನ್ನು ಕೊಟ್ಟರು. ಆದರೆ ಇದಕ್ಕೇನು ಹಣವನ್ನು ಮಂಜೂರಾಯಿತು. ಆ ಮಂಜೂರಾದ ನಂತರ ಆ ಹಣವನ್ನು ಸದ್ವಿನಿಯೋಗಿಸಬೇಕಾದರೆ ಸರ್ಕಾರದ ನೀತಿ ನಿಯಮಗಳ ಪ್ರಕಾರ SSDP ಯೋಜನೆಯಲ್ಲಿ ಕಾರ್ಯಕ್ರಮವನ್ನು ಒಂದೆರಡು ನಿಮಿಷ ಜಾರಿ ಮಾಡಿ ಸಾರ್ವಜನಿಕರು ರೈತರು ಬಡವರಿಗೆ ನೆರವಿಗೆ ಬರಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು 9 ತಿಂಗಳು ಆದರೂ ಕೂಡ ಈ ಗುತ್ತಿಗೆ ಪ್ರಕ್ರಿಯೆ ಮುಗಿದಿದ್ರೂ ಕೂಡ ಯಾವುದೇ ಕಾರ್ಯಕ್ರಮವನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡದೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು. ಇದು ಸರ್ಕಾರ ಮತ್ತು ಅಧಿಕಾರಿಗಳ ನಡುವೆ ಆಗಿರ್ತಕ್ಕಂಥ ಒಂದು ಸಂಘರ್ಷ. ಈಗಾಗಲೇ ಈ ಪ್ರಕ್ರಿಯೆ ಟೆಂಡರ್ ಪ್ರಕ್ರಿಯೆ ಆಗಿ ಸುಮಾರು 9 ತಿಂಗಳಿಂದ ಈ ಭಾಗದಲ್ಲಿ ಹಲವಾರು ಭಾಗ ಬಾರಿ ನಾನು ಸರ್ಕಾರದಲ್ಲಿ ಮನವಿ ಮಾಡಿಕೊಂಡಿದ್ದೆ. ಆದರೆ ಆ 9 ಕೋಟಿ ರೂಪಾಯಿ ಕಾಮಗಾರಿ ಟೆಂಡರ್ನ ಗುತ್ತಿಗೆ ಮಾಡೋದಕ್ಕೆ ಒಂದು ಸರ್ಕಾರದ ಒತ್ತಡದಿಂದ ಈಗಾಗಲೇ ಏನು ಒಬ್ಬ ಬ್ಲ್ಯಾಕ್ ಲಿಸ್ಟ್ ಸುಮಾರು 200 ಕೋಟಿ ರೂಪಾಯಿ ಟೆಂಡರನ್ನು ಏನು ಇದು ಕಾರ್ಪೊರೇಷನ್ ಅಂದರೆ ಸಿಟಿ ಕಾರ್ಪೊರೇಷನಲ್ಲಿ ಪಡೆದು ಅವನು ಕಾಮಗಾರಿ ಪೂರ್ಣಗೊಳ್ಳದೆ ಬ್ಲಾಕ್ ಲಿಸ್ಟಲ್ಲಿ ಇರ್ತಕ್ಕಂಥ ವೆಂಕಟೇಶನ್ ಎಂಬ ಗುತ್ತಿಗೆದಾರನಿಗೆ ಈ ಕಾಮಗಾರಿ ಕೊಡಬೇಕು ಅಂತ ಮಾಡಿರ್ತಕ್ಕಂಥ. ಇನ್ನು ಪ್ರತಿಭಟನೆಯಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಕಾರಹಳ್ಳಿ ಮುನೇಗೌಡ, ತಾಲೂಕು ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಹಾಗೂ ವಿಜಯಪುರ ಟೌನ್ ಜೆಡಿಎಸ್ ಅಧ್ಯಕ್ಷರಾದ ಎಸ್ ಭಾಸ್ಕರ್ ಮತ್ತು ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಕೌಟುಂಬಿಕ ಕಲಹ ಹಿನ್ನೆಲೆ ಮೊಮ್ಮಗಳ ಗಂಡನಿಂದಲೇ ತಾತನ ಕೊಲೆ ನಡೆದಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕರಿಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಕೌಟುಂಬಿಕ ಕಲಹ ವಿಚಾರವಾಗಿ ಕಳೆದ ರಾತ್ರಿ ನ್ಯಾಯ ಪಂಚಾಯಿತಿ ವೇಳೆ ಮಾತಿಗೆ ಮಾತು ಬೆಳೆದು ಮೊಮ್ಮಗಳ ಗಂಡ ಗಣೇಶ್ ಹಾಗೂ ಆತನ ಸಹಚರರು ಗಲಾಟೆ ನಡೆಸಿ ತಾತ ವೆಂಕಟರಮಣಪ್ಪನನ್ನ ಗಟ್ಟಿಯಾಗಿ ತಳ್ಳಿದರ ಪರಿಣಾಮ ಸ್ಥಳದಲ್ಲೇ ಕುಸಿದು ಬಿದ್ದು 55 ವರ್ಷದ ವೆಂಕಟರಮಣಪ್ಪ ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ಗೌರಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೋರ್ಲ ಮಾತಾಡೋದು ಯಾರೋ ಕಾರ್ಯ ಗೊತ್ತೇ ಇದೆಯಾ?
ಇನ್ನು ಕೊಲೆಗೈದಿದ್ದಾರೆ ಎನ್ನಲಾದ ಆರೋಪಿ ಗಣೇಶ್ ಅವರ ಮಾವ ಲಚ್ಚನ್ ಮನೆಗೆ ನುಗ್ಗಿದ ಮೃತರ ಸಂಬಂಧಿಕರು ಮನೆಯಲ್ಲಿನ ಟಿವಿ ಹಾಗೂ ಇತರೆ ವಸ್ತುಗಳನ್ನು ಒಡೆದು ಹಾಕಿದ್ದು ಬಳಿಕ ಬೆಂಕಿ ಹಚ್ಚಿ ಸುಟ್ಟಿದ್ದಾರೆ. ಬೆಂಕಿನ ಕೆನ್ನಾಲಿಗೆಗೆ ಮನೆಯೊಳಗೆ ನಿಲ್ಲಿಸಿದ್ದ ಬೈಕ್ ಸುಟ್ಟು ನಾಶವಾಗಿದೆ. ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಎಸ್ಪಿ ಸಚಿನ್ ಬೋರ್ಪಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇನ್ನು ನಿನ್ನೆ ತಡರಾತ್ರಿ ವೆಂಕಟರಮಣಪ್ಪ ಸಾವನ್ನಪ್ಪಿದ ನಂತರ ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತ್ ಹಾಕಿದ್ದರು. ಆರೋಪಿಗಳ ಮನೆಗೆ ನುಗ್ಗಿ ದಾಂಧಲೆ ನಡೆಸಿರುವುದು ಪೊಲೀಸರ ಭದ್ರತಾ ವೈಫಲ್ಯದ ಪರಿಣಾಮ ಎಂದು ಹೇಳಲಾಗುತ್ತಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.